ಎಸ್ ಮತ್ತೊಂದು ಸುದ್ದಿ ಪ್ರಮುಖ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಹು ನಿರೀಕ್ಷಿತ ಸಿನಿಮಾ ಜೈಲರ್ ಶಿವರಾಜ್ ಕುಮಾರ್ ಕೂಡ ಇದರಲ್ಲಿ ಅಭಿನಯಿಸಿದ್ದಾರೆ ಸೊ ಇದೇ ಆಗಸ್ಟ್ ಹತ್ತನೇ ತಾರೀಕು ಜೈಲರ್ ಸಿನಿಮಾ ವಿಶ್ವಾದ್ಯಂತ ಬಿಡುಗಡೆ ಇದೆ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದರ ಜೊತೆಗೆ ಈಗ ರಜನಿಕಾಂತ್ ಅವರ ಜೈಲರ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಸೂಪರ್ ರೆಸ್ಪಾನ್ಸ್ ಬರ್ತಾ ಇದೆ ಎರಡು ನಿಮಿಷ ಹದಿನಾರು ಸೆಕೆಂಡ್ ಇದೆ ಈ ಟ್ರೈಲರು ಈ ಟ್ರೈಲರ್ನಲ್ಲಿ ರಜನಿಕಾಂತ್ ತಮ್ಮ ವಿಶ್ವರೂಪವನ್ನೇ ತೋರಿಸಿದ್ದಾರೆ ಮೇಕಿಂಗ್ ಸಕ್ಕದಾಗಿದೆ ರಜನಿ ಎರಡು ಶೇಡ್ನಲ್ಲಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಟ್ರೈಲರ್ನಲ್ಲೇ ಒಂದು ಜೈಲರ್ ಪಾತ್ರ ಖಡಕ್ ಆಫೀಸರ್ ಮತ್ತೊಂದು ರೋಲು ಒಂದು ರೀತಿ ಮೆಮೊರಿ ಲಾಸ್ ಪಾತ್ರದಲ್ಲಿ ಕಾಮಿಡಿ ಏನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸಖತ್ ಕಾಮಿಡಿ ಕೂಡ ಇದೆ ಅಷ್ಟೇ ಗಂಭೀರವಾದ ಫೈಟ್ಸು ಸಿಕ್ಕಾಪಟೆ ಖಡಕ್ಕಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ವಿಶೇಷ ಅಂದರೆ ನಮ್ಮ ಶಿವರಾಜ್ ಕುಮಾರ್ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ರೋಲ್ ಮಾಡಿದ್ದಾರೆ ಆದರೆ ಟ್ರೈಲರ್ನಲ್ಲಿ ಎಲ್ಲೂ ಕೂಡ ಶಿವಣ್ಣನ ರೋಲ್ ಏನು ಅನ್ನೋದು ಇನ್ನು ರಿವೀಲ್ ಆಗಿಲ್ಲ ಇನ್ನು ಖಡಕ್ ವಿಲನ್ ರೋಲಲ್ಲಿ ಜಾಕಿ ಶ್ರಾಫ್ ಕಾಣಿಸ್ಕೊಂಡು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದ್ದಾರೆ ತುಂಬ ಕ್ಯಾಚಿ ಡೈಲಾಗ್ಸು ಮಾಸ್ ಡೈಲಾಗ್ಸು ಈ ಸಿನಿಮಾದಲ್ಲಿ ಇದ್ದಾವೆ ನೆಲ್ಸನ್ ಈ ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದಾರೆ ಈಗಾಗಲೇ ಸಿನಿಮಾದ ಕಾವಲಯ್ಯ ಹಾಡು ಸಿಕ್ಕಾಫಟೆ ಹಿಟ್ಟಾಗಿದೆ ತಮನ್ನ ಅವರ ಡ್ಯಾನ್ಸು ಸಿಕ್ಕಾಪಟ್ಟೆ ಅನುಕರಣೆ ಆಗ್ತಾಯಿದೆ ಸಾಕಷ್ಟು ರೀಲ್ಸು ಶಾರ್ಟ್ಸಲ್ಲೂ ಕೂಡ ಇದೇ ಸಿನಿಮಾದ ಹವ ಕಾವಾಲಯ ಸಿನಿಮಾದ ದೊಡ್ಡ ಮಟ್ಟದಲ್ಲಿ ಹವ ಕ್ರಿಯೇಟ್ ಮಾಡ್ತಾ ಇದೆ ಇನ್ನು ರಮೆ ಕೃಷ್ಣ ಪ್ರಮುಖ ರೋಲನ್ನು ಕಾಣ್ಕೊಂಡಿದ್ದಾರೆ ಅನಿರುದ್ಧ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸುಖ ಸೂಪರ್ ಆಗಿದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಜೈಲರ್ ಸಿನಿಮಾದ ಟ್ರೈಲರ್ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಏನು ನೆಗೆಟಿವ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲವೇ ಸಣ್ಣ ಅವಧಿಯಲ್ಲಿ ನೆಲ್ಸನ್ ತುಂಬ ಅದ್ಭುತವಾಗಿ ಕಟ್ ಮಾಡಿದ್ದಾರೆ ಟ್ರೈಲರ್ನ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗ್ತದೆ ರಜನಿಕಾಂತ್ ಫ್ಯಾನ್ಸ್ ಸಖತ್ ಆಗಿದ್ದಾರೆ ಆಗಸ್ಟ್ ಹತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ ನೋಡೋಣ ಹೆಂಗಿರುತ್ತೆ ರಜನಿಕಾಂತ್ ಅವರ ವಿಶ್ವರೂಪ ಶಿವರಾಜ್ ಕುಮಾರ್ ಅವರ ರೋಲ್ ಏನು ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗಬೇಕು ನೀವೇನಾದರೂ ನೋಡಿದರೆ ಜೈಲರ್ ಟ್ರೈಲರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರು ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಈಗ ಹೋಗುವ ಸಮಯ ನೋಡೋಣ ರಾಜಕಾರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಮತ್ತಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಹೇಗೆ ಅನ್ನಿಸ್ತು ಪ್ರೈಮ್ ಟೈಮ್ ನ್ಯೂಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ